ದಯವಿಟ್ಟು ನಮ್ಮನ್ನ ಒಂದು ಗುರುತಿಸಿ ಮುಂದೆ ಫ್ಯೂಚರ್ ನಮಗೇನು ಒಂದು ನಿಮ್ಮ ತಂಡ ಸ್ವಲ್ಪ ಒಳ್ಳೇದು ಮಾಡಬಹುದು, ನಮಗೂ ಒಂದು ಒಳ್ಳೇದಾಗಬಹುದು ಅನ್ನೋ ಒಂದು ನಿರೀಕ್ಷೆ ಅನ್ಕೊಂಡಿದೀವಿ. ಈಗ ನಾವು ದೇವರು ಕಣ್ಣಿಗೆ ಕಾಣಿಸ್ತಾ ಇರೋ ಒಬ್ರು ದೇವರಾದ್ರೆ ಕಣ್ಣಿಗೆ ಕಾಣಿಸೋರು ನಾವೊಬ್ರು. ಈಗ ನಮ್ಮ ಫ್ಯಾಮಿಲಿನ ನೋಡ್ಕೊಂಡು ನನ್ನ ಗಾಡಿ ಬಂದಿರೋ ಜನಗಳನ್ನ ನೋಡ್ಕೊಂಡು ಎದುರುಗಡೆ ರೋಡಲ್ಲಿ ಹೋಗೋನು ನೋಡ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡೋಗಿ ಅವರು ಸೇಫ್ಟಿಯಾಗಿ ಕಳಿಸಿ ನಮ್ಮ ಫ್ಯಾಮಿಲಿ ನಾವು ಸೇಫ್ಟಿಯಾಗಿ ನಮ್ಮನ್ನು ನಾವು ಸೇಫ್ಟಿಯಾಗಿ ನೋಡ್ಕೊಂಡು ಹೋಗ್ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಡೇ 3 ಇವತ್ತು. ಇಷ್ಟು ದಿನ ಡ್ರೈವರ್ಗಳನ್ನ ಡ್ರಾಪ್ ಮಾಡ್ತಾಯಿದ್ದೆ, ಅವ್ರ ಮನೆಗೆ ಡ್ರಾಪ್ ಮಾಡ್ತಾಯಿದ್ದೆ. ಸೊ ನಮ್ಮ ಮನೆಗೆ ನಾನೇ ಅವ್ರ ಕಾರ್ನ ಓಡಿಸ್ಕೊಂಡು ಹೋದರೆ ಒಂದು ಅವಕಾಶ ಸಿಗುತ್ತಾ ಅಂತ ಒಂದು ಪ್ರಯತ್ನ ನೋಡೋಣ. ಕ್ಯಾಬ್ ಬುಕ್ ಮಾಡ್ತಾಯಿದ್ದೀನಿ. ಡೇ 3 ಬಿಗಿನ್ಸ್. ಸರ್ ನಮಸ್ಕಾರ, ಹೇಗಿದ್ದೀರಿ? ಎಲ್ಲಿ ಮನೆ? ಅತ್ತಿ ಬೆಲೆ. ಅತ್ತಿ ಬೆಲೆ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ? ಓಹೋ. ಇವಾಗ ಎಲ್ಲಿ ಉಳ್ಕೋತೀರಾ? ಮತ್ತೆ ನೈಟ್ ಡ್ಯೂಟಿ ಮಾಡ್ತಾ ಇರ್ತೀನಿ. ಫುಲ್ ನೈಟ್ ಡ್ಯೂಟಿ? ಈಗ ಇಲ್ಲ, ಫುಲ್ ನೈಟ್ ಬರಲ್ಲ ಮದ್ದಂಗೆ. ಇವಾಗ ಇನ್ನೂ ಕಂಪ್ನಿಗಳು ಓಪನ್ ಇಲ್ವಲ್ಲ. ಮತ್ತೆ ಎಲ್ಲಾರು ಹಾಕಿ ಮಲ್ಕೊಂಡ್ಬಿಡ್ತೀರಾ? ಈಗ ನಿಮ್ ಡ್ರಾಪ್ ಮಾಡ್ತೀನಿ, ಅಲ್ಲೇ ಮಲಗಿರ್ತೀನಿ. ರಂಗಸ್ವಾಮಿ ಅವರಲ್ವ ನಿಮ್ಮ ಹೆಸರು? ನಾವು ಒಂದು 3 ದಿವಸದಿಂದ ಎಲ್ಲೋ ಬೋಲ್ಡ್ ಡ್ರೈವರ್ಸ್ ಗಳಿಗೆ ಈ ತರ ಬುಕ್ ಮಾಡೋದು ಕ್ಯಾಬ್ನ. ಓಕೆ. ಬೆಳಿಗ್ಗೆಯಿಂದ ಓಡ್ಸ್ ಕಷ್ಟ ಆಗಿರುತ್ತೆ, ಅವ್ರನ್ನ ಪಕ್ಕದಲ್ಲಿ ಕೂರಿಸಿ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ನೀವು ಓಕೆ ಇದ್ರೆ, ನೀವು ಪಕ್ಕದಲ್ಲಿ ಗಾಡಿ ಹಾಕಿದ್ರೆ. ನಾವು ಮಾಡ್ತಿರೋದು ಒಂದು ಚಿಕ್ಕ ಪ್ರಯತ್ನ ಇದು. ಡ್ರೈವರ್ಸ್ ಗಳು ಓಡಿಸ್ತಿರ್ತಾರೆ ಬೆಳಿಗ್ಗೆಯಿಂದ, 2 ನಿಮಿಷ ಅವ್ರನ್ನ ಕೂರಿಸಿ ನಾವು ಓಡಿಸೋದು ಅಂತ. ನೋಡಿ, ಅಂತೂ ಕಾರ್ನ ಓಡಿಸೋದಕ್ಕೆ ಕೊಟ್ರಿ. ಏನು ದಿನನಿತ್ಯ ಕೆಲಸ ಮಾಡ್ತೀರಲ್ಲ, ಅದ್ರ ಬಗ್ಗೆ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ನಿಮ್ಗೆ ಏನು ಅನ್ಸುತ್ತೆ? ಸರ್, ದಯವಿಟ್ಟು ನಮ್ಮನ್ನು ಒಂದು ಗುರುತಿಸಿ, ನಿಮ್ಮಂಥ ಯುವಕರು ಒಂದು ಎಲ್ಲೋ ಬೋರ್ಡ್, ಅದು ಎಸ್ಪೆಷಲಿ ಎಲ್ಲೋ ಬೋರ್ಡ್ ಅಂತಲೇ ಹೆಸರಿಕ್ಕಿ ನಮಗೆ ಅಂತಲೇ ನೀವು ಮಾಡ್ತಾ ಇದೆ ಅಂದರೆ, ಇದಕ್ಕಿಂತ ನಾವು ಅಂದರೆ ನಮ್ಮನ್ನು ಎಲ್ಲೋ ಸಮಾಜದಲ್ಲಿ ಗುರುತಿಸಿ ಮುಂದೆ ಫ್ಯೂಚರ್ ನಮಗೇನೋ ಒಂದು ನಿಮ್ಮ ತಂಡ ಸ್ವಲ್ಪ ಒಂದು ಒಳ್ಳೇದು ಮಾಡಬಹುದು, ನಮಗೂ ಒಂದು ಒಳ್ಳೇದಾಗ್ಬೋದು ಅನ್ನೋ ಒಂದು ನಿರೀಕ್ಷೆ ಅನ್ಕೊಂಡಿದ್ವಿ. ಈಗ ನಾವು ದೇವರು ಕಣ್ಣಿಗೆ ಕಾಣಿಸ್ತಾ ಇರೋ ಒಬ್ರು ದೇವರಾದ್ರೆ ಕಣ್ಣಿಗೆ ಕಾಣಿಸೋರು ನಾವೊಬ್ರು. ಈಗ ನಮ್ಮ ಫ್ಯಾಮಿಲಿನ ನೋಡ್ಕೊಂಡು ನನ್ನ ಗಾಡಿ ಬಂದಿರೋ ಜನಗಳನ್ನ ನೋಡ್ಕೊಂಡು ಎದುರುಗಡೆ ರೋಡಲ್ಲಿ ಹೋಗೋನು ನೋಡ್ಕೊಂಡು ನಾವು ಡ್ರೈವಿಂಗ್ ಮಾಡ್ಕೊಂಡೋಗಿ ಅವ್ರನ್ನೂ ಸೇಫ್ಟಿಯಾಗಿ ಕಳಿಸಿ ನಮ್ಮ ಫ್ಯಾಮಿಲಿ ನಾವು ಸೇಫ್ಟಿಯಾಗಿ ನಮ್ಮನ್ನು ನಾವು ಸೇಫ್ಟಿಯಾಗಿ ನೋಡ್ಕೊಂಡು ಹೋಗ್ಬೇಕು. ಸರಿ, ಇವಾಗ ನಿಮ್ಮ ಬಗ್ಗೆ ಸಿನಿಮಾ ಬರ್ತಿರೋದು ಎಷ್ಟು ಖುಷಿ ಇದೆ. ನೀವು ಸಿನಿಮಾನ ಇವಾಗ ಈ ಸಿನಿಮಾನಂತೂ ಥಿಯೇಟ್ರಲ್ಲಿ ಹೋಗಿ ನೋಡಲೇಬೇಕು. ಸರ್, ಥಿಯೇಟ್ರಲ್ಲೆಲ್ಲ ನಾವು ಒಳ್ಳೆ ಚೆನ್ನಾಗಿದೆ, ಡೇಟ್ ಗೊತ್ತಾಗ್ಬಿಟ್ರೆ. ಮಾರ್ಚ್ 4ಕ್ಕೆ ಸರ್ ಫಸ್ಟ್, ಈ ನೆಕ್ಸ್ಟ್ ಮಂತ್ ಇವಾಗ ಇನ್ನು 20 ದಿವಸಕ್ಕೆ ಮಾರ್ಚ್ 4ಕ್ಕೆ ಖಂಡಿತ ನಮ್ಮ ಸಿನಿಮಾ ರಿಲೀಸ್. ಖಂಡಿತ ಫ್ಯಾಮಿಲಿ, ನಮ್ಮ ರಿಲೇಷನ್ಸ್ ಯಾರನ್ನು ಕರ್ಕೊಂಡೋಗಿ ಸಾಧ್ಯನೋ ಅವ್ರನ್ನ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡೋಗಿ ನೋಡ್ತೀವಿ. ಅವ್ರನ್ನೂ ಕರ್ಕೊಂಡೋಗ್ಬೇಕು, ನಿಮ್ಮ ಮಿಕ್ಕಿದ್ದ ಡ್ರೈವರ್ ಸ್ನೇಹಿತರುಗಳಿಗೂ ತಿಳಿಸ್ಬೇಕು. ನೀವಿಷ್ಟು ನಮಗೋಸ್ಕರ ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ರೆ ನಾವು ನಮ್ಮ ಸಿನಿಮಾ ನಾವು ನೋಡಿದ್ರೆ ಮತ್ತೆ ಬೇರೆ ಯಾರು ಸರ್? ಅದೇ ಮಾತು ಅಲ್ವಾ, ನಿಮ್ಗೋಸ್ಕರ ಮಾಡಿದ್ರೆ ನಮ್ಗೋಸ್ಕರ ನೀವೇ ಜಾಸ್ತಿ ನೋಡ್ಬೇಕು. ನಮ್ಮನ್ನಲ್ಲಿ ಏನ್ ಮಾಡಿದ್ರೆ ನೀವು ಒಂದೊಂದಾರ ನೋಡ್ಬೇಕಲ್ಲ. ಖಂಡಿತ ಕೆಟ್ಟದಾಗಂತೂ ತೋರಿಸಿಲ್ಲ, ಕೆಟ್ಟದಾಗ ತೋರಿಸಲ್ಲ. ಸರ್, ನನ್ನ ಹೆಸರು ಪ್ರದೀಪ್ ಅಂತ, ಇದೇ ನನ್ನ ಮನೆ. ತುಂಬಾ ಖುಷಿ. ಬನ್ನಿ ಆಚೆಗೆ, ನಮ್ಮ ಟೀಮ್ ತಂಡನ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ. ಬನ್ನಿ ಬನ್ನಿ. ಏನ್ ಹೇಳಿದ್ರಿ? ಅಲ್ಲ, ಲೈಫ್ ಅಲ್ಲಿ ಯಾವಾಗ ಹೆಂಗ್ ಚಾನ್ಸ್ ಬರುತ್ತೆ ಅಂತ ನೋಡಿ, ಯಾರ ಜೊತೆ ಎಲ್ಲಿ ನೋಡಿ. ನಮ್ಮ ನಿರ್ದೇಶಕರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಕ್ಯಾಮ್ರಾಮನ್ ಅವರು ಸಿನಿಮಾದಲ್ಲಿ, ಇವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸರ್, ನಿಮ್ಮನ್ನೇ ನಾನು ಖುಷಿಯಾಯ್ತು ನಿಮ್ಮನ್ನು ಮೀಟ್ ಮಾಡಿ. ಸರ್, ನಮಗೆ ನಾನು ಹೇಳಕ್ ಮಾತಾಡಕ್ಕೆ ಆಯ್ತಲ್ಲ ನಮಗೆ. ಬನ್ನಿ, ಅದು ಇಟ್ಕೊಳ್ಳಿ. ಅದು ಸರ್, ಇದು ಇಟ್ಕೊಳ್ಳಿ, ನಮ್ಮ ತಂಡದ ಕಡೆಯಿಂದ. ಥ್ಯಾಂಕ್ ಯು. ಬನ್ನಿ, ತಿಳ್ಕ ಸರ್. ತೊಗೊಳ್ಳಿ, ನಿಮ್ಮ ಡೀಸೆಲ್ ವಾಚರ್ ಇದು ಒಳ್ಳೆದಾಗಲಿ. ನೋಡಿ ಪಾಪ, ಎಷ್ಟು ವಯಸ್ಸಾಗಿದೆ ಅಂದರೂ ಇಷ್ಟೊತ್ತಲ್ಲಿ ಡ್ಯೂಟಿ ಮಾಡ್ತಾಯಿದ್ದಾರೆ. ಅವ್ರ ಮನೆ ಅತ್ತಿಬೆಲೆ ಅಂತೆ ಅಂದರು. ಇವಾಗ ನನ್ನ RR ನಗರ ಡ್ರಾಪ್ ಮಾಡಿ ಅತ್ತಿಬೆಲೆಗೆ ಹೋಗ್ತಾ ಇಲ್ವಂತೆ. ಇಲ್ಲೇ ಎಲ್ಲರೂ ಕಾರ್ ಹಾಕ್ಕೊಂಡು ಮಲಗ್ತಿದ್ದಾರೆ. ಬೆಳಿಗ್ಗೆ ಮತ್ತೆ ನವರಂಗಲ್ಲಿ ಕೆಲಸ ಇದೆಯಂತೆ. ಮತ್ತೆ ಫುಲ್ ಕೆಲಸ ಮುಗಿಸ್ಕೊಂಡು ಮತ್ತೆ ನಾಳೆ ನೈಟೇ ಅತ್ತಿಬೆಲೆಗೆ ಹೋಗೋದು. ಅಂದರೆ ಎಷ್ಟು ಕಷ್ಟ ಇದೆ. ಕೋವಿಡ್ ಟೈಮಲ್ಲಿ ಆಗಿರೋ ಕಷ್ಟಗಳಿಗೆ ಇವಾಗ ಮೇಕಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಡಬಲ್ ಡ್ಯೂಟಿಗಳು ಮಾಡಿ. ಅದು ಈ ಏಜಲ್ಲಿ ವೆರಿ ಹಾರ್ಟ್ ಟಚಿಂಗ್, ತುಂಬ ಥಾಟ್ ಪ್ರೊವೋಕಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು ಇದಕ್ಕೆ. ಎಲ್ಲ ಸಮಸ್ತ ಡ್ರೈವರ್ಸ್ಗಳಿಗೂ ನಮಸ್ಕಾರ ಮಾಡ್ತಾ, ಸುಸ್ತಾಗಿದೆ, ಮಲ್ಕೋತೀನಿ. ಟೈಮ್ ಇವಾಗ 1:30. ಗುಡ್ ನೈಟ್, ಸಿ ಯು ಆಲ್ ಸೂನ್. ಜೈ ಎಲ್ಲೋ ಬೋರ್ಡ್.
ಸಿ ಯು ಆನ್ ಮಾರ್ಚ್ 4th.